ಉಚಿತ ಬಸ್ ಆಯಿತು ಜುಲೈ 1 ಕ್ಕೆ ಅನ್ನಭಾಗ್ಯ ಗ್ರಹ ಜ್ಯೋತಿ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತೀವಿ ಆಗಸ್ಟ್ 16 ರಂದು ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಲಿದೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 2000 ರೂಪಾಯಿಯನ್ನು ಕೊಡಲಾಗುತ್ತೆ ಆಗಸ್ಟ್ 16 ರಂದು ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರು ಗೊಂದಲ ಮೂಡಿಸುವಂತಹ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಗೊಂದಲ ಸೃಷ್ಟಿ ಮಾಡೋದೆ ವಿಪಕ್ಷ ನಾಯಕರ ಕೆಲಸ ಆಗಿಬಿಟ್ಟಿದೆ ಕಾಂಗ್ರೆಸ್ನವರು ವಿದ್ಯುತ್ ದರ ಏರಿಸಿದ್ರು ಅಂತ ಸುಳ್ಳು ಹೇಳ್ತಾ ಇದ್ದಾರೆ ವಿದ್ಯುತ್ ದರ ಈ ಹಿಂದೆಯೇ ಏರಿಕೆ ಮಾಡಿದ್ರು ಅಂತ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜುಲೈ 1ನೇ ತಾರೀಕಿನಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬರ್ತದೆ ಗೃಹ ಜ್ಯೋತಿ ಕಾರ್ಯಕ್ರಮನು ಕೂಡ ಜಾರಿಗೆ ಬರ್ತದೆ ಮತ್ತೆ ವಿರೋಧ ಪಕ್ಷದವರು ಗೊಂದಲ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೀವು ಅವರ ಜೊತೆ ಸೇರ್ಕಬೇಡಿ ಏನು ಗೊಂದಲ ಇಲ್ಲ ಅವರು ಗೊಂದಲ ಸೃಷ್ಟಿ ಮಾಡದೆ ಅವರ ಕೆಲಸ ಆಮೇಲೆ ವಿದ್ಯುತ್ ದರ ಏರಿಸ್ಬಿಟ್ರು ಅಂತ ಗುಲ್ಲೆಬ್ಸದು ವಿದ್ಯುತ್ ದರ ಹಿಂದೆನೇ ತೀರ್ಮಾನ ಆಗಿತ್ತು ಜುಲೈ 1ನೇ ತಾರೀಕಿನಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬರ್ತದೆ ಗೃಹ ಜ್ಯೋತಿ ಕಾರ್ಯಕ್ರಮನು ಕೂಡ ಜಾರಿಗೆ ಬರ್ತದೆ ಮತ್ತೆ ವಿರೋಧ ಪಕ್ಷದವರು ಗೊಂದಲ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೀವು ಅವರ ಜೊತೆ ಸೇರ್ಕಬೇಡಿ ಏನು ಗೊಂದಲ ಇಲ್ಲ ಅವರು ಗೊಂದಲ ಸೃಷ್ಟಿ ಮಾಡದೆ ಅವರ ಕೆಲಸ ಆಮೇಲೆ ವಿದ್ಯುತ್ ದರ ಏರಿಸ್ಬಿಟ್ರು ಅಂತ ಗುಲ್ಲೆಬ್ಸದು ವಿದ್ಯುತ್ ದರ ಹಿಂದೆನೇ ತೀರ್ಮಾನ ಆಗಿತ್ತು ಜುಲೈ 1ನೇ ತಾರೀಕಿನಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬರ್ತದೆ ಗೃಹ ಜ್ಯೋತಿ ಕಾರ್ಯಕ್ರಮನು ಕೂಡ ಜಾರಿಗೆ ಬರ್ತದೆ ಮತ್ತೆ ವಿರೋಧ ಪಕ್ಷದವರು ಗೊಂದಲ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೀವು ಅವರ ಜೊತೆ ಸೇರ್ಕಬೇಡಿ ಏನು ಗೊಂದಲ ಇಲ್ಲ ಅವರು ಗೊಂದಲ ಸೃಷ್ಟಿ ಮಾಡದೆ ಅವರ ಕೆಲಸ ಆಮೇಲೆ ವಿದ್ಯುತ್ ದರ ಏರಿಸ್ಬಿಟ್ರು ಅಂತ ಗುಲ್ಲೆಬ್ಸದು ವಿದ್ಯುತ್ ದರ ಹಿಂದೆನೇ ತೀರ್ಮಾನ ಆಗಿತ್ತು ಜುಲೈ 1ನೇ ತಾರೀಕಿನಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬರ್ತದೆ ಗೃಹ ಜ್ಯೋತಿ ಕಾರ್ಯಕ್ರಮನು ಕೂಡ ಜಾರಿಗೆ ಬರ್ತದೆ ಮತ್ತೆ ವಿರೋಧ ಪಕ್ಷದವರು ಗೊಂದಲ ಸೃಷ್ಟಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಸವರಾಜ್ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ರು ಅದಾದ ಬಳಿಕ ಕಂಡಕ್ಟರ್ ರಾಮಯ್ಯ ಆಗಿ ಮಹಿಳೆಯರಿಗೆ ಟಿಕೆಟ್ ಕೂಡ ವಿತರಣೆ ಮಾಡಿದ್ರು ಇದಾದ ಬಳಿಕ ಮುಂದಿನ ಯೋಜನೆಗಳೇನಿದಾವೆ ಅದಕ್ಕೂ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಗೊಂದಲ ಆಗ್ತಾ ಇತ್ತು ಈ ಕರೆಂಟ್ ಬಿಲ್ ಅನ್ನು ಏರಿಕೆ ಮಾಡಲಾಗಿದೆ ಅನ್ನುವ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಸಾಕಷ್ಟು ರೀತಿಯಲ್ಲಿ ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದ್ವು ಸರ್ಕಾರವೇ ಇದಕ್ಕೆ ನೇರ ಹೊಣೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ವು ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನೆಲ್ಲ ಹೇಳಿದ್ರು ಸಿದ್ದರಾಮಯ್ಯ ಯಾವ ರೀತಿಯಾಗಿ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಇವತ್ತು ಅಂತ ಸಂತೋಷ ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿಯನ್ನ ಶಕ್ತಿ ಯೋಜನೆಯನ್ನ ಇವತ್ತು ಅಧಿಕೃತವಾಗಿ ಚಾಲನೆ ಅನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟು ವಿಧಾನಸೌಧದಿಂದ ಮೆಜೆಸ್ಟಿಕ್ ಗೆ ಬಂದು ಸ್ವತಃ ಅವರೇ ಟಿಕೆಟ್ ಅನ್ನು ಹಂಚಿಕೆ ಮಾಡಿ ಮತ್ತು ತದನಂತರವಾಗಿ ಮೆಜೆಸ್ಟಿಕ್ ನಲ್ಲಿ ಕೂಡ ಪ್ರಪ್ರಥಮವಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂತಹ ಬಸ್ ಗೆ ಕೂಡ ಟಿಕೆಟ್ ಅನ್ನು ವಿತರಣೆ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಉಚಿತವಾಗಿ ಏನು ಶಕ್ತಿ ಯೋಜನೆ ಜಾರಿ ಮಾಡಿದ ಬಳಿಕ ಮಹಿಳೆಯರು ಕೂಡ ಪ್ರವಾಸದತ್ತ ಓಡ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಕೂಡ ಇಲ್ಲಿ ನಾನು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಏನು ಶಕ್ತಿ ಯೋಜನೆ ಜಾರಿಗೊಳಿಸಿದ್ರು ಶಕ್ತಿ ಯೋಜನೆ ಜಾರಿಗೊಳಿಸಿದ ಬಳಿಕವಾಗಿ ಪ್ರಪ್ರಥಮವಾಗಿ ಈಗಾಗಲೇ ಮಹಿಳೆಯರು ಕೂಡ
ಸರಿಸುಮಾರು 20ಕ್ಕೂ ಅಧಿಕ ಮಹಿಳೆಯರು ಈಗಾಗಲೇ ಧರ್ಮಸ್ಥಳದತ್ತ ಪಯಣವನ್ನ ಬೆಳೆಸಿರುವಂತದ್ದು. ಈ ಯೋಜನೆ ಏನಿದೆ ಮಹಿಳೆಯರಿಗೋಸ್ಕರವಾಗಿ ಮಹಿಳೆಯರು ಎಲ್ಲಾ ಕಡೆವನ್ನ ಸುತ್ತಾಡಬೇಕು, ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಏನು ಯೋಜನೆಯನ್ನ ಘೋಷಣೆ ಮಾಡಿದ್ರೆ ಆ ಯೋಜನೆಯನ್ನ ಏನು ಸದುಪಯೋಗ ಪಡೆದುಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಏನು ಮೆಜೆಸ್ಟಿಕ್ ನಿಂದ ಧರ್ಮಸ್ಥಳದತ್ತ ಮಹಿಳೆಯರು ಕೂಡ ಪ್ರಯಾಣವನ್ನ ಬೆಳೆಸಿದ್ರು. ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾರ್ಯಾರು ಎಲ್ಲಿಂದ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಈ ಯೋಜನೆ ಬಗ್ಗೆ ಇವತ್ತು ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರೆ ಹೇಗೆ ಅನಿಸ್ತಾ ಇದೆ? ಸರ್, ನಮ್ಮದು ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ದೊಡ್ಡಗುಬ್ಬಿ ಗ್ರಾಮ ಪಂಚಾಯತಿ ಸದಸ್ಯ ಸುಚಿತ್ರ ಅಂತ ಹೇಳಿ. ನಾವು ಏನು ಇವತ್ತು ಧರ್ಮಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ, ಏನು ಇವತ್ತು ನಮ್ಮ ಭಾಗ್ಯಗಳ ಸರದಾರ ಅಂತಾನೆ ನಾವು ನಮ್ಮ ಸಿದ್ದರಾಮಯ್ಯನವ್ರನ್ನ ಕರಿತೀವಿ. ಭಾಗ್ಯಗಳ ಸರದಾರ ಸಿದ್ದರಾಮಯ್ಯನವರು, ಹಾಗೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರು, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್, ಏನು ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ಒಂದು ಭರವಸೆಯನ್ನು ಕೊಟ್ಟಿತ್ತು, 5 ಗ್ಯಾರಂಟಿಗಳನ್ನು ನಮ್ಮ ನಾಡಿನ ಜನತೆಗೆ ಕೊಟ್ಟಿತ್ತು, ಆ ಒಂದು ಭರವಸೆಯಂತೆ ಏನು 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿಯಾದ ಶಕ್ತಿ ಯೋಜನೆಯನ್ನ ಒಂದು ಜಾರಿಗೆ ತಂದಿದೆ. ಅದೇ ಅದರ ಭಾಗವಾಗಿ ಇವತ್ತು ಏನು ಇವತ್ತು 25 ಜನ ಮಹಿಳೆಯರು ಇವತ್ತು ನಾವು ಧರ್ಮಸ್ಥಳಕ್ಕೆ, ಯಾಕೆಂದ್ರೆ ಅವರು ತುಂಬಾ ತೀರಾ ಬಡವರು ಇದ್ದಾರೆ. ಇವತ್ತು ಬಸ್ ಚಾರ್ಜ್ ಇಟ್ಕೊಂಡು ಕೂಡ ಅವರು ಧರ್ಮಸ್ಥಳಕ್ಕೆ ಹೋಗಕ್ಕಾಗಲ್ಲ. ಇವತ್ತು ಒಬ್ಬರಿಗೆ ಧರ್ಮಸ್ಥಳಕ್ಕೆ ಹೋಗಿ ಬರ್ಲಿಕ್ಕೆ 1,000 ಖರ್ಚಿದೆ. ಆದ್ರಿಂದ ಇವತ್ತು ಇವರೆಲ್ಲರೂ ಏನು ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಂತ ಯೋಜನೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವ್ರನ್ನ ಕಳ್ಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಊಟದ ವ್ಯವಸ್ಥೆ ಆಗಿರ್ಬೋದು, ರೂಮ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಅವ್ರನ್ನ ಇವತ್ತು ಧರ್ಮಸ್ಥಳಕ್ಕೆ ಕಳಿಸೋ ಒಂದು ಒಳ್ಳೆ ಸ್ಥಾನಕ್ಕೆ, ಏನು ಒಂದು ಧರ್ಮಸ್ಥಳ ಅಂತಂದ್ರೆ ಪವಿತ್ರವಾದ ಸ್ಥಾನ. ಏನು ಇವತ್ತು 75-76 ವರ್ಷ ಸ್ವಾತಂತ್ರ್ಯ ಬಂದಾಗ್ಲಿಂದನೂ ಕೂಡ ಯಾರು ಎಷ್ಟೋ ಜನ CMಗಳು ಬಂದಿದ್ದಾರೆ ಹೋಗಿದ್ದಾರೆ, ಯಾರು ಕೂಡ ಈ ಒಂದು ಯೋಜನೆಯನ್ನ ಮಾಡಕ್ ಆಗ್ಲೇ ಇಲ್ಲ. ಏನು ಬಡವರ ಒಂದು ನಾಡಿ ಮಿಡಿತವನ್ನ ಅರಿತಂತ ಏಕೈಕ ಮುಖ್ಯಮಂತ್ರಿ, ಶಾಶ್ವತ ಮುಖ್ಯಮಂತ್ರಿ ಅಂದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು. ಇವತ್ತು ಕಟ್ಟ ಕಡೆಯ ಬಡವನಿಗೂ ಕೂಡ ಒಂದು ಯೋಜನೆಗಳನ್ನ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಗಳನ್ನ ತಂದಿದ್ದಾರೆ. ನಮಗಂತೂ ತುಂಬಾ ಖುಷಿಯಾಗಿದೆ, ಎಲ್ಲ ಮಹಿಳೆಯರು ಅಷ್ಟೇ ಏನಿದ್ದಾರೋ ಎಲ್ಲ ತುಂಬಾ ಖುಷಿಯಲ್ಲಿ ಸಂಭ್ರಮದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರಿಗೆ, ಏನು ನಮ್ಮ ಸಿದ್ದರಾಮಯ್ಯನವ್ರಿಗೆ ದೇವರು ಇನ್ನೂ ಆಯುಷು, ಆರೋಗ್ಯ, ಐಶ್ವರ್ಯ, ಶಕ್ತಿ ಕೊಟ್ಟು ಮತ್ತಷ್ಟು ಹೆಚ್ಚು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ, ಈ ಏನು ಯೋಜನೆ ಕೊಟ್ಟಿದ್ದೀರಾ ಎಲ್ಲ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ. ಅದೇ ರೀತಿ ಪುಣ್ಯಕ್ಷೇತ್ರಗಳಿಗೆ ಅಕ್ಕಿಯನ್ನು ಒಂದು ಏನು ಅನ್ನಭಾಗ್ಯ ಅಂತ ಏನು ಹೇಳಿದ್ದೀರಾ ಅದನ್ನ ಸ್ವಲ್ಪ ದಯವಿಟ್ಟು ಜಾಸ್ತಿ ಕಳಿಸ್ಕೊಡಿ ಅಂತ ಕೇಳ್ತೀನಿ. ಯಾಕಂದ್ರೆ ಈ ಒಂದು ಯೋಜನೆ ಮಾಡಿದ್ರಿಂದ ಎಲ್ಲ ಒಂದು ಮಹಿಳೆಯರು ಪುಣ್ಯಕ್ಷೇತ್ರಕ್ಕೆ ಹೋಗೋದು ಜಾಸ್ತಿ ಆಗುತ್ತೆ. ಆದ್ರಿಂದ ಇಂಥ ಸ್ಥಳಗಳಿಗೆ ದಯವಿಟ್ಟು ಅಕ್ಕಿಯನ್ನ ಮಂಜೂರು ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇಡೀ ದೇಶದಲ್ಲಿ ಯಾರು ಸರಿ ಸಾಟಿ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವರೇ ಸಾಟಿ. ಅವರಂದ್ರೆ ನನಗೆ ತುಂಬಾ ಪಂಚ ಪ್ರಾಣ ಸಿದ್ದರಾಮಯ್ಯನವರು, ಯಾಕಂದ್ರೆ ಅವ್ರನ್ನ ನೋಡಿಕೊಂಡು ನಾನು ರಾಜಕೀಯ ಮಾಡಿ ಬಡವ್ರ ಸೇವೆ ಮಾಡ್ತಾ ಇದ್ದೀನಿ ಸರ್. ಹಾಗೆ ಇನ್ನೊಬ್ರು ಕೂಡ ಇಲ್ಲಿ ಏನೋ ಪ್ರಯಾಣ ಬೆಳೆಸಿರುವಂತಹ ಮೀಡಿಯರನ್ನ ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಸಿದ್ದರಾಮಯ್ಯನವರ ಈ ಯೋಜನೆ ಖುಷಿ ಆಯ್ತಾ? ಖುಷಿ ಆಯ್ತಾ ಸರ್, ನಾವು ಸಿದ್ದರಾಮಯ್ಯನಿಂದ MLA ನಾವು ನಡೆದಿದ್ದೇವೆ, ಅವ್ರು ಖುಷಿ ಕೊಟ್ಟಿದ್ದಾರೆ, ಅಷ್ಟು ಮಂದಿ ನಾವು ಫ್ಯಾಮಿಲಿ ನಡೆದಿದ್ದೇವೆ. ಅಷ್ಟು ನಾವು ಇದು ಧರ್ಮಸ್ಥಳಕ್ಕ ದೊಡ್ಡಬೇಲಿಂದ ನಾವು 25 ಜನ. ಹಾ, ನಾವ್ ಎಲ್ಲ ನೆಂಟರು ಬಿದ್ರೆ ಎಲ್ಲ ಒಂದೇ ಕುಟುಂಬ. ಹಾಗೆ ಇನ್ನೊಬ್ಳು ಇಲ್ಲಿ ಮಹಿಳೆ ಅಂದ್ರೆ ಚಿಕ್ಕ ಏಜ್ನ ಹುಡುಗಿ ಹೋಗ್ತಾ ಇದ್ರೆ ಕೇಳ್ತೀನಿ, ಎಲ್ಲಿ ಹೋಗ್ತಾ ಇದ್ದೇವೆ? ಧರ್ಮಸ್ಥಳ. ಸಿದ್ದರಾಮಯ್ಯನವರು ಇವತ್ತು ಒಂದು ಯೋಜನೆ ಘೋಷಣೆ ಮಾಡವ್ರೆ, ಖುಷಿ ಆಯ್ತಾ? ಹಾ ಸರ್, ತುಂಬಾ ಖುಷಿ ಆಯ್ತು. ಎಲ್ಲೆಲ್ಲ ಹೋಗ್ತೀಯ ಮುಂದೆ? ಎಲ್ಲ ನಮ್ಗೆ ಅನುಕೂಲ ಮಾಡಿದ್ದಾರೆ, ಎಲ್ಲೆಲ್ಲ ಹೋಗ್ಬೇಕು ಅಂತ ಎಲ್ಲೆಲ್ಲ ಹೋಗ್ಬೇಕು ಅನ್ಸುತ್ತೆ ಅಲ್ಲೆಲ್ಲ. ಸಂತೋಷ, ಪ್ರಮುಖವಾಗಿ ಸರಿಸುಮಾರು 20ಕ್ಕೂ ಅಧಿಕ ಜನ ಮಹಿಳೆಯರೇನಿದ್ದಾರೆ ಈಗಾಗಲೇ ಕೂಡ ಧರ್ಮಸ್ಥಳದತ್ತ ಪಯಣವನ್ನು ಬೆಳೆಸಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕು, ಮಹಿಳೆಯರು ಜಾಸ್ತಿ ಏನೋ ಪ್ರವಾಸಿ ತಾಣಗಳಿಗೆ ಹೋಗ್ಲಿ, ಮಹಿಳೆಯರು ಎಲ್ಲ ಕಡೆ ಓಡಾಟವನ್ನ ಮಾಡಲಿ ಅನ್ನುವಂತಹ ದೃಷ್ಟಿಯಿಂದಾಗಿ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಇದೇ ರೀತಿಯಾದಂತಹ ಕೆಲಸವನ್ನು ಕೂಡ ಮುಂದೆ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತಹದ್ದು. ಸಂತೋಷ್, ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ.